ಎ ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ KSRTC ಕೇಂದ್ರ ಘಟಕದ ಮುಖ್ಯ ಸಂಚಾರ ವ್ಯವಸ್ಥಾಪಕರು. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣಕ್ಕೆ ಇಂದು ಬೆಳಗ್ಗೆ ಭೇಟಿ ಕೊಟ್ಟ KSRTC ಕೇಂದ್ರ ಘಟಕದ ಮುಖ್ಯ ಸಂಚಾರ ವ್ಯವಸ್ಥಾಪಕ ಮೊಹಮ್ಮದ್ ಫೈಜ್ ನೇತೃತ್ವದ ತಂಡ ಬಸ್ ನಿಲ್ದಾಣದಲ್ಲಿ ಕಂಡುಬಂದ ಹಲವು ಅವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ಗ್ರಾಮೀಣ ಪ್ರದೇಶಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ, ಬಸ್ ನಿಲ್ದಾಣದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ದೀಪದ ವ್ಯವಸ್ಥೆ, ಪೊಲೀಸ್ ಚೌಕಿ ವ್ಯವಸ್ಥೆ, ಬಸ್ಸುಗಳಿಗೆ ನಾಮಫಲಕ ಅಳವಡಿಸದೇ ಇರುವುದು, ಬಸ್ ನಿಲ್ದಾಣದಲ್ಲಿ ಅಳವಡಿಸಿದ ಟೈಲ್ಸ್ ದುರಸ್ತಿ ಮತ್ತಿತರರನ್ನು ಪರಿಶೀಲನೆ ನಡೆಸಿದ ಅವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಘಟಕದ ವ್ಯವಸ್ಥಾಪಕರಾದ ಅಪ್ಪಿರೆಡ್ಡಿಗೆ ಸೂಚಿಸಿದರು. ಇನ್ನು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ, ಶೌಚಾಲಯದಲ್ಲಿ ಸ್ವಚ್ಛತೆ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುವ ಬಗ್ಗೆ ಕೊರೋನಾ ನೆಪದಲ್ಲಿ ಕೆಲವು ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳನ್ನು ಕಳಿಸದೇ ಇರುವುದು, ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕೂರಲು ಆಸನಗಳ ವ್ಯವಸ್ಥೆ, ವಿಕಲಚೇತನರಿಗೆ ಓಡಾಟಕ್ಕೆ ಅಗತ್ಯ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಹಲವು ಸಲಹೆ ಸೂಚನೆಗಳನ್ನು ಘಟಕದ ವ್ಯವಸ್ಥಾಪಕರಿಗೆ ಸೂಚಿಸಿದರು. ಇನ್ನು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಬಸ್ ನಿಲ್ದಾಣದ ಸಮಸ್ಯೆ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಂಡ ಅವರು ಪುರುಷ ಮತ್ತು ಮಹಿಳಾ ಶೌಚಾಲಯದಿಂದ ಹೊರಬಂದವರಿಂದಲೇ ಮಾಹಿತಿ ಸಂಗ್ರಹಿಸಿದಲ್ಲದೆ ವಿದ್ಯಾರ್ಥಿಗಳು, ವಿಕಲಚೇತನರು, ಹಿರಿಯರ ಪಾಸ್ ವ್ಯವಸ್ಥೆಯ ಬಗ್ಗೆ ಸಹ ಪರಿಶೀಲನೆ ನಡೆಸಿ ಕೆಲ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಘಟಕದ ವ್ಯವಸ್ಥಾಪಕರಿಗೆ ತಾಕೀತು ಮಾಡಿದ ಘಟನೆ ನಡೆಯುತ್ತೆ. ಅವ್ರು ಏನ್ ಮಾಡ್ತಾರೆ, ಕೊಡೋದು ಬಾಟ್ಲಿ ಪೇಪರು ಅವ್ರ ಬಟ್ಟೆ ಎಲ್ಲ ಹಾಕ್ತಾರೆ. ಇವರು ಡಿಪೋವೇಜರು, ಇವರು DT ಅವರು, ಎರಡು ಬಸ್ ಆಪರೇಟ್ ಮಾಡೋರು. ಈಗ ಯಾವಾಗಿಂದ ಬರ್ತಾ ಇಲ್ಲ, ಬಿಟ್ಟಿಲ್ಲ, ಮಾಸ್ಕ್ ಹಾಕೊಂಡಿಲ್ಲ ನೀವು, ಸ್ವಲ್ಪ ದೂರ ಇಸ್ಕೊಳ್ಳಿ. ಹಾಂ ಹೇಳಿ. ಅದಕ್ಕೆ ಈಗ ನಾನು ಹೇಳ್ತೀನಿ, ನಿಮ್ಮದು ರೂಟು ಶೆಡ್ಯೂಲ್ ನಂಬರ್ ಬರ್ಕೊಳ್ಳಿ, ಬರ್ಕೊಳ್ಳಿ, ದೊಡ್ಡ 165 165 165 ನೋಟ್ ಮಾಡ್ಕೊಳ್ಳಿ. ಸಾಯಂಕಾಲ ಟ್ರಿಪ್ಪು, ಸ್ಕೂಲ್ ಮಕ್ಕಳು ಎಷ್ಟು ಜನ ಇದ್ದಾರೆ? 30 ಜನ ಮೇಲೆ ಇದ್ದಾರೆ. ಅದನ್ನು ಮೊದಲು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಯಾಕೆ ಇನ್ನೇನು ಕೊರೋನಾ ಎಲ್ಲೂ ಇಲ್ಲ ಈಗ, ಮೊದಲು ಆ ಟ್ರಿಪ್ಪು ರೆಡಿ ಆಗಬೇಕು. ಯಾವಾಗಿಂದ ಆಪರೇಟ್ ಮಾಡ್ತೀರಾ? ಇವತ್ತೇ ಮಾಡ್ತೀವಿ. ಶೆಡ್ಯೂಲ್ ಆಪರೇಟ್ ಆಗಿದೆಯಾ? ಹೌದು ಆಗಿದೆ. ಆಗಿದ್ರೆ ಮೊದಲು ಆ ಟ್ರಿಪ್ಪನ್ನು ಆಪರೇಟ್ ಮಾಡಿ. ಶಾಲಾ ಮಕ್ಕಳಿಗೆ ಯಾವ ಥರದ ತೊಂದರೆ ಆಗಬಾರ್ದು. ಎಲ್ಲೆಲ್ಲಿ ಟ್ರಿಪ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಮಕ್ಕಳು ಸಲುವಾಗಿ? ನನ್ನ ಕಳಿಸಿದ್ದೀನಿ, ಗೊತ್ತಿಲ್ಲ. ಇರಲಿ ಇರಲಿ ಇರಲಿ, ಈಗ ಈಗ ಅವ್ರು ನೋಡಿ ನನಗೆ ಫೋನ್ ಮಾಡ್ತಾರೆ, ಹೋಗಿದ್ದೆ ಹೋಗಿಲ್ಲ ಅಂತ. ಯಾರು ಕಂಟ್ರೋಲರ್? ಯಾರು ಆಳ್ಸಮೇ ಕಂಟ್ರೋಲರ್? ಯಾರು ನೋಡಿ, ಯಾವ ಕಾರಣಕ್ಕೆ ಶಾಲಾ ಮಕ್ಕಳದು ಬೆಳಗಿಂದಾಗಲಿ ಮಧ್ಯಾಹ್ನದಾಗಲಿ ಈಗ ನಾವು ಪಾಸ್ ಕೊಟ್ಟಿದ್ವಿ, ಈಗ ಶಾಲೆ ಸ್ಟಾರ್ಟ್ ಆಗಿದೆ, ಇಷ್ಟು ದಿನ ನಮಗೆ ಆರಾಮಾಗಿತ್ತು, ಈಗ ತೊಂದರೆ ಆಗಬಾರ್ದು ಅವರಿಗೆ. ಆಮೇಲೆ ಅವ್ರಿಗೆ ಪಿರಿಯಡ್ ಕಡಿಮೆ, ಎರಡು ಮೂರು ತಿಂಗಳಿದೆ, ಎರಡು ಮೂರು ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ. ಸ್ಟೂಡೆಂಟಿಗೆ ಅನುಕೂಲ ಇಲ್ಲದ ಈಗ ನಾನೇ ಹೇಳ್ತಾ ಇದ್ದೇನಲ್ಲ, ನಿಮ್ಮ ಟ್ರಿಪ್ ಬರುತ್ತೆ. ಇವತ್ತು ಬಂದಿಲ್ಲದ್ರು, ಇವತ್ತು ತಪ್ಪಿದ್ರು ನಾಳೆ ಅಂತೂ ಖಂಡಿತ ಬರುತ್ತೆ. ಬಂದಿಲ್ಲ ಅಂದರೆ ಇದೆ ನಿಮ್ಮ ಹತ್ರ ಇದೆ, ನೀವು ಮಾಡಿ ಖಂಡಿತವಾಗಿ ಮಾಡಿಕೊಡ್ತಾರೆ. ಇದು ಮಾತು ಹೇಳಿದ್ರೆ DT ಇದ್ದಾರೆ, ಇದು ಹೇಳಿದ್ವಿ ಶಾಲಾ ಮಕ್ಕಳಿಗೆ. ಈಗ ನಾವೇ ಕೇಳ್ತಾ ಇದ್ವಿ, ಶಾಲಾ ಮಕ್ಕಳಿಗೆ ಯಾವುದು ತೊಂದರೆ ಆಗಲ್ಲ. ಈಗ ಇಷ್ಟು ದಿನ ನಮಗೂ ತಾಪತ್ರ ಇತ್ತು, ಕರೋನಾ ಇತ್ತು, ನಿಮಗೂ ತಾಪತ್ರ ಇತ್ತು, ಇದೆಲ್ಲ ಚಾಲೂ ಆಗಿದೆ, ನಾವು ಚಾಲೂ ಮಾಡ್ತೀವಿ. ಈಗ ಏನಿಲ್ಲ, ಈಗ ನಾವು ನೋಡ, ಈಗ ನೀಟಾಗಿದೆ, ನಾವು ಬರ್ತೀವಿ ನೋಡಕ್ಕೆ. ಅಲ್ಲ ಅದು ಏನೂ ಗೊತ್ತಿಲ್ಲ, ಈಗಂತೂ ಚೆನ್ನಾಗಿದೆ. ದುಡ್ಡು ಜಾಸ್ತಿ ತೊಗೊಳ್ತಾರ? ಏನಿಲ್ಲ, ಕರೆಕ್ಟಾಗಿ ತೊಗೊಳ್ತಾರೆ.